वैद्यकीय पदवी घेतलेल्या विद्यार्थ्यांनी वैद्यकीय सेवा बजावताना समाजामध्ये सेवाभाव वृत्ती बाळगून समाजाची सेवा केली पाहिजे. वैद्यकीय सेवेमध्ये आमिषाला बळी न पडता आपल्या ज्ञानाचा सदुपयोग करावा असे प्रतिपादन आमदार प्रकाश हुक्केरी यांनी अंकली येथे केले. अंकली येथील गोमटे शिक्षण संस्थेच्या डॉक्टर एन ए मकदूम आयुर्वेदिक महाविद्यालयाच्या द्वितीय बॅचच्या BAMS विद्यार्थ्यांचा पदवीदान विशिखानुप्रवेश समारंभात प्रमुख पाहुणे म्हणून बोलत होते. कार्यक्रमात बोलताना आमदार प्रकाश हुक्केरी म्हणाले, डॉक्टर एन ए मकदूम यांनी संस्थेचा नाव लौकिक वाढवला असून संस्थेच्या पुढील कार्यात सर्व प्रकारचे सहकार्य करू असे त्यांनी सांगितले. ही कार्यक्रम ग्रॅज्युएट आदवरिगे सर्टिफिकेट कुडवेदाग ಹೋದ್ಸರೆ ನಮ್ಮ ವೈಸ್ ಚಾನ್ಸಲರ್ ಬೆಂಗಳೂರಿಂದ ಬಂದಿದ್ರು. ಈ ಸರಿ ನಮ್ಮನ್ನು ಇವಾಗ ಕರೆಸಿದ್ದಾರೆ. ಕರೆಸೋ ಉದ್ದೇಶ ಇಷ್ಟ, ಈ ಸಂಸ್ಥೆ ಎಷ್ಟು ನಾವು ಬೆಳೆಸಿದೀವಿ ತೋರಿಸ್ಲಿಕ್ಕೆ ಇವತ್ತು ನಮ್ಗೆ ಕರೆದಿದ್ದಾರೆ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಎನ್ ಎ ಮಕದುಮ್ ಅವರು ಹಳೆ ಪರಿಚಯ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಕಾಲೇಜನ್ನು ಬೆಳೆಸಿದರು. ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ ಮತ್ತು ಬೇರೆ ಬೇರೆ ವಿಭಾಗಗಳನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದರು. ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾವು 17-18 ಸಾಲಿನಲ್ಲಿ ಏನು ಪ್ರವೇಶ ಪಡ್ಕೊಂಡಿದ್ದರು ಅವರಿಗೆ ಇವತ್ತು ಸರ್ಟಿಫಿಕೇಟನ್ನು ಕೊಡ್ತಾ ಇದೆ. ವಿಶೇಷವಾಗಿ ನಾವು ಒಳಗಡೆ ಬರುವಿಡಿದಾಗ ತಾಯಿಯವರು ಕೇಳಿನ, ತಾಯಿಯವರು ನೀವು ಇಲ್ಲ್ಯಾಕೆ ಬಂದಿದ್ದೀರಿ ಅಂತ ಅವ್ರು ಹೇಳಿದರು. ಇವತ್ತು ಈ ಸಂಸ್ಥೆಯಿಂದ ನಮ್ಮ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿನಿಯರಿಗೆ ಸರ್ಟಿಫಿಕೇಟ್ ಸಿಗ್ತಾ ಇದೆ. ಅದು ಆ ದೃಷ್ಟಿಯಿಂದ ನಾವು ತುಮಕೂರಿಂದ ಇವತ್ತು ನಾವು ಒಂದು ಶುಭ ಹಾರೈಸಲಿಕ್ಕೆ ಸಂಸ್ಥೆಗೆ ಶುಭ ಹಾರೈಸಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ನಮಗೆ ಭಾಳ ಖುಷಿ ಆಯಿತು. ಇವತ್ತು ಅಂದರೆ ಹೇಳೋ ಉದ್ದೇಶ ಈ ಸಂಸ್ಥೆ ಬಗ್ಗೆ ಎಷ್ಟು ಗೌರವ ಐತಿ ಅದನ್ನು ಇವತ್ತು ಅವರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡ್ದೆ, ಇವತ್ತು ಈ ಸಂಸ್ಥೆ ಬೆಳೀಲಿ. ನಾವು ಒಂದ ಡಾಕ್ಟ್ರಿಗೆ ವಿನಂತಿ ಮಾಡ್ಕೋತೀನಿ, ಪ್ರತಿ ವರ್ಷ ನೀವು ಇದಕ್ಕೆ ಕಾರ್ಯಕ್ರಮ ಮಾಡ್ತೀರಿ. ಇದು ಮುಂದಿನ ಸರಿ ಏನಾರೇ ಒಂದು ಹೊಸ ಕಾಲೇಜನ್ನು ಪ್ರಾರಂಭ ಮಾಡಬೇಕಂತ ನಿಮ್ಮಲ್ಲಿ ಕಡೆಕಡೆಯಿಂದ ವಿನಂತಿ ಮಾಡ್ಕೋತೀವಿ. ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇವೆ ಅಂತ ಕಳೆದ ಸಲನೂ ಹೇಳಿದ್ದೀವಿ. ಅದು ಆವಾಗ ವೈಸ್ ಚಾನ್ಸಲರ್ ಕೂಡ ಹೇಳಿದರು. ನಾವು ಒಂದು ಪ್ರಸ್ತಾವನೆಯನ್ನು ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ತೇವೆ ಅಂತೇಳಿ ಆವಾಗ ಸುಮಾರು ಒಂದೂವರೆ ಗಂಟೆ ತನಕ ನಾವು ಆ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಅದಕ್ಕೆ ಮತ್ತೊಮ್ಮೆ ಸಂಸ್ಥೆಗೆ ಡಾಕ್ಟರ್ ಮಗದುಮ್ ಅವರಿಗೆ ಮತ್ತು ಮಿಸ್ಸೆಸ್ ಮಗದುಮ್ ಅವರಿಗೆ ಇನ್ನೂ ಈ ಸಂಸ್ಥೆ ಬೆಳೆಸಲಿ, ನಾವು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀವಿ. ವಿಶೇಷವಾಗಿ ಇವತ್ತೇನು ಗ್ರ್ಯಾಜುಯೇಟ್ ಆಗಿದ್ದಾರೆ ಕೂಡ ವಿದ್ಯಾರ್ಥಿ ಇರ್ಬೋದು ಅಥವಾ ವಿದ್ಯಾರ್ಥಿನಿಯರು ಇರ್ಬೋದು, ದಯವಿಟ್ಟು ಅವರಲ್ಲಿ ಕಡೆಕಡೆ ವಿನಂತಿ ಮಾಡ್ಕೋತೀನಿ. ತಮ್ಮ ಸೇವೆ ಹಳ್ಳಿಗಳಿಗೆ ಆಗಬೇಕು. ತಾವು ಸರ್ಟಿಫಿಕೇಟ್ ಪಡೆದ ನಂತರ ಮತ್ತೆ ಶಹರ ಕಡೆ ಮುಖ ಮಾಡಿದ ಹಳ್ಳಿಗೆ ಹಳ್ಳಿಗೆ ಹೋಗಿ ತಾವು ತಮ್ಮ ಸೇವೆಯನ್ನು ಮಾಡಬೇಕಂತ ಇವತ್ತು ಕೇಳ್ಕೊಂಡ. ಕಾರ್ಯಕ್ರಮಾಚ್ಯ ಅಧ್ಯಕ್ಷಸ್ಥಾನಿ ಸಂಸ್ಥೆಚೆ ಸಂಸ್ಥಾಪಕ ಡಾಕ್ಟರ್ ಎನ್ ಎ ಮಕದುಮ್ ಉಪಸ್ಥಿತ ಹೋತೆ. ತರ್ ಪ್ರಮುಖ ಪಾಹುಣೆ ಮನೂನ್ ಆಮದಾರ್ ಪ್ರಕಾಶ್ ಹುಕ್ಕೇರಿ, ಅಮಿತ್ ಘಾಟ್ಗೆ, ಡಾಕ್ಟರ್ ಎಸ್ ವಿ ಗದಿಹಳ್ಳಿ ಶೆಟ್ಟಿ, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಲಕ್ಷ್ಮಣ್ ಚಿಂಗಳೆ, ಪಂಕಜ್ ಪಾಟೀಲ್, ಮಹಾವೀರ್ ಮೋಹಿತೆ ಉಪಸ್ಥಿತ ಹೋತೆ. ಸಂಸ್ಥೆಚ್ಯ ಖಜೀನ್ದಾರ್ ಲಲಿತಾ ಮಕದುಮ್, ಸಚಿವ ಸುರೇಶ್ ಚೌಗುಲೆ, ಅಧಿಷ್ಠಾತಾ ಅಜಿತ್ ರಾವಳ ಯಾಂಚಿ ಪ್ರಮುಖ ಉಪಸ್ಥಿತಿ ಲಾಭಲಿ. ಉಪಸ್ಥಿತ ಮಾನ್ಯವರಂಚಾ ಹಸ್ತಿ ದೀಪ ಪ್ರಜ್ವಲನ್ ಕರುನ್ ಕಾರ್ಯಕ್ರಮಾಚಾ ಶುಭಾರಂಭ ಕರ್ಣ್ಯಾತ್ ಆಲಾ. ಉಪಸ್ಥಿತ ಮಾನ್ಯವರಂಚಾ ಶಾಲ ಶ್ರೀಫಳ ದೇವುನ್ ಸತ್ಕಾರ ಕರ್ಣ್ಯಾತ್ ಆಲಾ. ಲಕ್ಷ್ಮಣ್ ಚಿಂಗಳೆ, ಅಮಿತ್ ಘಾಟ್ಗೆ ಯಾಂಚಾ ಹಸ್ತಿ ವಿದ್ಯಾರ್ಥ್ಯಾನಾ ಪದವಿ ಪ್ರದಾನ ಕರ್ಣ್ಯಾತ್ ಆಲಿ. ಶ್ರೀದೇವಿ ಪಿರ್ಜೆ ಪಾಟೀಲ್ ಹಿಲಾ ಸರ್ವೋತ್ಕೃಷ್ಟ ವಿದ್ಯಾರ್ಥಿನಿ ಮನೂನ್ ಸನ್ಮಾನಿತ ಕರ್ಣ್ಯಾತ್ ಆಲೆ. ಅಮಿತ್ ಘಾಟ್ಗೆ ಯಾನಿ ವಿದ್ಯಾರ್ಥ್ಯಾನಾ ಮಾರ್ಗದರ್ಶನ ಕರ್ತಾನಾ ಸದ್ಯಾಚ ಯುಗ ಸ್ಪರ್ಧೆಚ ಯುಗ ಅಸುನ್ ವಿದ್ಯಾರ್ಥ್ಯಾನಿ ಆಪಲ್ಯಾ ಪೇಶಾಚಾ ಸನ್ಮಾನ ಕರಾವಾ ವ ಸಮಾಜ ಪ್ರತಿ ಕೃತಜ್ಞ ರಾಹುನ್ ಕಾರ್ಯ ಕರಾವೆ ಅಸಾ ಸಲ್ಲಾ ದಿಲಾ. ಸ್ಕೂಲ್ ಡೇಸ್ ಇಥೆ ಬಸ್ಲೇಲಾ ಸಗಳೆ ಪೇರೆಂಟ್ಸ್ ಮಲಾ ವಟ್ತೆ ಕಿ ಇಥೆ ಜಿತೆ ಜೆವಡೆ ಜೆವಡೆ ಲೋಕ ಆಹೆ ತ್ಯಾ ಸಗಳ್ಯಾ ಮಧ್ಯೆ ಜೆ ಜೆ ಖುಷಿ ಆಹೆ ಖುಷ್ ಆಹೆ ತೆ ತುಮಿ ಲೋಕ ಆಹೆ ಪೇರೆಂಟ್ಸ್.
तुमच्या मुला मुलींपेक्षाही खूप खूप खुशी आज तुम्हाला मिळत आहे, कारण फक्त तुमचे पैशांचे नाही तर त्यांचे बालपणापासून ते आज डिग्रीपर्यंत जे जे स्वप्न तुम्ही बघितलं होतं, तुमचं वेळ घातला, तुमचं टेन्शन, तुमचं पैसे सगळं त्यांच्यासाठी इन्व्हेस्ट केलं, आणि ते आज जर स्वार्थ होत असेल तर त्यांच्यापेक्षा तुम्हीच खुश असायला पाहिजे. हे मी बरोबर सांगतोय ना? मला पण हेच झालं होतं जेव्हा माझं मुलगी डिग्री घेतली होती तेव्हा. लक्ष्मण चिंगळे यांनी डॉक्टर एन ए मगदुम यांच्या कार्याचे कौतुक केले. जागतिक स्तरावर आयुर्वेदाचे महत्व वाढले असून सध्याच्या काळात वैद्यकीय शिक्षण घेतलेल्या विद्यार्थ्यांना करिअरची सुवर्ण संधी उपलब्ध होणार आहे. विद्यार्थ्यांनी उच्च शिक्षणाला महत्व देऊन पुढील वाटचाल सुरू ठेवावी. आपल्या क्षेत्रातील सर्वोत्कृष्ट व्यक्तिमत्व बनण्याचा प्रयत्न करावा. यासाठी विद्यार्थ्यांना पुढील वाटचालीस शुभेच्छा, असे डॉक्टर एन ए मगदुम यांनी अध्यक्षीय भाषणात सांगितले. टू ऑल ऑफ माय बडिंग डॉक्टर्स इज डू नॉट स्टॉप युअर सेल्फ. चिंगळे सर हॅज टोल्ड जस्ट नाउ, डोंट स्टॉप युअर सेल्फ. लाईफ इज थ्रू आउट लाईफ यू हॅव टू रन 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 रन. सो नाव इट इज युअर ड्युटी टू गो फॉर फर्दर हायर एज्युकेशन. यू मे बी सी दॅट लाईफ, फुल लाईफ इज देअर फॉर यू टू गो फॉर द प्रॅक्टिस. प्रायव्हेट प्रॅक्टिस मे बी देअर, इट ऑर गव्हर्नमेंट जॉब मे बी देअर ऑर whatever, but the thing is still lot of things are there to learn for you, lot of things are there to learn for you. Because I'll tell you one thing, I would like to tell you, every time I used to tell the same word and now also I would like to repeat the same word, that now Ayurveda has become globalized, it has become globalized. So now when I passed a graduation, that time we were not knowing many things about Ayurveda, but now world has accepted Ayurveda, many developed countries have accepted Ayurveda, and you are having a beautiful opportunity in the future, that if you do the post graduations, PhDs, many things, if you learn many things, then you will be taken to any corner of the world. That is the way you can make use of this, and you show your efficiency and make proud of your parents. You make proud of your parents that my son is working there, my son is doing this, that, and my daughter has cured this particular disease. That proudly you can say, and that is possible now. कार्यक्रमात प्राचार्य डॉक्टर रमेश कोणकेरी यांनी स्वागत केले. प्रतिज्ञा वाचन डॉक्टर विवेक सोलापूरकर यांनी केले. यावेळी सर्व विभागाचे प्राध्यापक, विद्यार्थी, पालक उपस्थित होते.